हलो फ्रेंड्स नमस्कार नाविवत्तु ट्रांसपेरेंट क्लाथिगे फ्रंट ना कट माडि स्टिच माडोण नोडी नानिक फुल लेंथ तगोंडिदिनि 14 इंचेस मत्ते चेस्ट 10 याकंतंद्रे नानीग बोट नेक माड्ता इरोद्रिंद इल्लि 4.5 ना तगोंडिदिनि नमगे चेस्ट बंद 8.5 मत्ते एक्स्ट्रा नु तगोंडिदिनि सो ईग नानु इल्लि 4.5 ना मार्क माडि नेक शेप अंद्रे नेक 6 गे नानीग नेक ना मार्क नावेन अंतर्रे ना प्रिंस कट्टिगे नोडी 3.5 ना तगोंडु डार्ट बरुत्तल्ल अदु 10 गे मार्क माड्ता इदीनि हीगे मार्क माड आद्मेले नोडी इल्लिंद 1.5 इंच तगोंडु अल्लिंद 2 इंच मार्क ना माड्कोंडु नावेन माड्बेकंतंद्रे इदन्न सैड कट माड्कोंबिडोण कट माड आद्मेले प्रिंस शेप ना मार्क माडक्के करेक्ट आगिरुत्ते नोडी नानु प्रिंस कट शेप ना मार्क माड्ता इदीनी ई शेप कोडबेकारे क्लीन आगि नोडकोळ्ळि हार्मोल हत्र कोडबेकाद्रे तुंबा ओळगडेगू कोडबेडि हेच्चु कडमे हार्मोल हत्र 1 इंच अथवा 3/4 इंच बरबेकागुत्ते ईग नोडि कट माड आयतु ईग नावु प्रिंस कट एनिदे अदन्न माड्बेकु मत्ते आ डार्ट मार्क बंदिदेयल्ल आ डार्ट ना तेगेद बिडबेकु अदु नमगे बरल्ल स्टिचिंग अल्लि नावु आ शेप ना कूर्सकोबेकागुत्ते फ्रेंड्स नोडी फ्रेंड्स कट माडि आयतु नावेन माडोण मेन फैब्रिक एनिदे ट्रांसपेरेंट क्लाथ अदक्के इट्टु नोडिकोळ्ळोण आक्चुअली नानु इवाग बट्टे तगोंडिरोदु एनिदे अंद्रे अदु कम्मी इदे ओंदु 55 सेंटीमीटर इदे सो अदक्के सो एक्सेस एनिदे अदरल्लि स्वल्प कम्मी बरुत्ते नोडि इल्ले काणिस्ता इदे ईग नानु इदन्न कट माडल्ल स्टिच माड्बेकाद्रे इदन्न कट माड्तीनि फ्रेंड्स सो ईग नानु इष्ट मात्रने कट माड्कोंडिदीनि बॉक्स तर ಮತ್ತೆ ಇಲ್ಲಿ ನೆಕ್ ಶೇಪ್ ನೋಡಿ ಇಲ್ಲಿ 6 ಇದೆ ಹಾರ್ಟ್ ತರ ಬರಬೇಕು ಅಂತ ಹೇಳಿದ್ದಾರೆ ಸೋ ಅದಕ್ಕೆ ಈಗ ನಾನು ಇದನ್ನ ಕಟ್ ಮಾಡ್ತಾ ಇದೀನಿ ನೋಡಿ ಸ್ಟಿಚಿಂಗ್ ಮಾಡಬೇಕಾದ್ರೆ ಇದನ್ನ ಕಟ್ ಮಾಡ್ಕೊಂಡ್ರೆ ನಿಮಗೆ ಪೀಸ್ ಗಳು ಎಕ್ಸ್ಟ್ರಾ ಆದ್ರೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಫಸ್ಟ್ ಕಟಿಂಗ್ ಅಲ್ಲಿ ಇದನ್ನ ಮಾಡಲ್ಲ ಈಗ ನಾನು ಸ್ಟಿಚಿಂಗ್ ಮಾಡ್ತಾ ಇದೀನಲ್ಲ ಸೋ ಕಟ್ ಮಾಡ್ತಾ ಇದೀನಿ ನೋಡಿ ಇದು ಒಂದರ ಹಾರ್ಟ್ ಶೇಪ್ ತರ ಬಂದಿದೆ ಈಗ ನಾವು ಇದಕ್ಕೆ ಮೇನ್ ಫ್ಯಾಬ್ರಿಕ್ ನ ಸೇರಿಸ್ಕೊಳ್ಳೋಕೆ ಮುಂಚೆ ಫಸ್ಟ್ ಇದನ್ನ ಫಿನಿಶಿಂಗ್ ಮಾಡ್ಕೊಂಡ್ಬಿಡೋಣ ಯಾಕೆ ಅಂತಂದ್ರೆ ಫಿನಿಶಿಂಗ್ ಆದ್ಮೇಲೆ ನಾವು ಮೇನ್ ಫ್ಯಾಬ್ರಿಕ್ ನ ಕೊಟ್ರೆ ಲುಕಿಂಗ್ ಚೆನ್ನಾಗಿ ಬರುತ್ತೆ ಸೋ ಅದಕ್ಕೆ ನೋಡಿ ನಾನು ಈಗ ಒಂದು ಕ್ಲಾತ್ ನ ತಗೊಂಡಿದ್ದೀನಿ ಇಲ್ಲಿ ನಾನು ಸ್ಟಿಚ್ ನ ಮಾಡಿ ಫಿನಿಶಿಂಗ್ ಮಾಡ್ತಾ ಇದೀನಿ ಮಾಮೂಲಿ ಫೇಸಿಂಗ್ ಯಾವ ತರ ನಾವು ಒಂದು ಡ್ರೆಸ್ ಗೆ ಬ್ಲೌಸ್ ಗೆ ಎಲ್ಲಾ ಮಾಡ್ತೀವಿ ಅದೇ ತರ ಒಂದು ಅದೇ ಲೈನಿಂಗ್ ಕ್ಲಾತ್ ನ ತಗೊಂಡು ನೆಕ್ ಶೇಪ್ ಗೆ ಮಾತ್ರ 1/2 ಇಂಚ್ ಗೆ ಸ್ಟಿಚ್ ನ ಹಾಕ್ತಾ ಇದೀನಿ ಫ್ರೆಂಡ್ಸ್ ಈ ತರ 1/2 ಇಂಚ್ ಗೆ ಸ್ಟಿಚ್ ಹಾಕಿ ಎಕ್ಸೆಸ್ ಇರೋ ಕ್ಲಾತ್ ನ ತಗ್ದು ಏನಿದೆ ಅದನ್ನ ನ್ಯಾಚ್ ಮಾಡಿ ಟರ್ನ್ ಮಾಡಿದ್ರೆ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಷ್ಟು ಮಾಡ್ಕೊಂಡ್ರೆ ಸಾಕಾಗುತ್ತೆ ಅದ ಆದ್ಮೇಲೆ ನಾವು ಇಲ್ಲಿಗೆ ನಾವು ಟರ್ನಿಂಗ್ ಸೀಮ್ ನ ಹಾಕಬೇಕು ನೋಡ್ತಾ ಇರಬಹುದು ಶೇಪ್ ಯಾವ ತರ ಬಂದಿದೆ ಅಂತ ಈಗ ನಾವು ಟರ್ನಿಂಗ್ ಸೀಮ್ ನ ಹಾಕ್ತಾ ಇದೀವಿ ಈಗ ನೋಡಿ ಟರ್ನಿಂಗ್ ಸೀಮ್ ಕೂಡ ಹಾಕಿ ಆಯ್ತು ಈಗ ಏನು ಮಾಡ್ತೀವಿ ಈ ಎಕ್ಸೆಸ್ ಏನು ಕ್ಲಾತ್ ಇದೆ ಅದನ್ನ ತೆಗೆದು ಬಿಡೋಣ ಫ್ರೆಂಡ್ಸ್ ಅಲ್ಲದೆ ವಿಡಿಯೋ ನೋಡಬೇಕಾದ್ರೆ ಎಲ್ಲೂ ಸ್ಕಿಪ್ ಮಾಡದೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಡೆ ವಿನಾ ನೋಡಿ ಫ್ರೆಂಡ್ಸ್ ನೋಡಿ ಈಗ ನಾನೀಗ ಎಕ್ಸೆಸ್ ಏನಿದೆ ಇದನ್ನ ತಗಿತಾ ಇದೀನಿ ಮತ್ತೆ ಅಲ್ಲಿ ಎಡ್ಜ್ ಇರೋದ್ರಿಂದ ನಾನು ಏನೇ ಫೋಲ್ಡ್ ಮಾಡಿಲ್ಲ ಇಲ್ಲ ಅಂತಂದ್ರೆ ನೀವು ಫೋಲ್ಡ್ ಮಾಡ್ಕೊಂಡ್ರೆ ಒಳ್ಳೇದು ಫ್ರೆಂಡ್ಸ್ ಈಗ ನೋಡಿ ನಾನು ಮೇನ್ ಫ್ಯಾಬ್ರಿಕ್ ನ ಜಸ್ಟ್ ಬಾಕ್ಸ್ ತರ ಮಾತ್ರ ಕಟ್ ಮಾಡ್ಕೊಂಡಿದ್ದೆ ಪ್ರಿನ್ಸ್ ಕಟ್ಟೆಯನ್ನು ಕಟ್ ಮಾಡಿಲ್ಲ ಈಗ ನೋಡಿ ನಾನು ಇದನ್ನ ಫಿನಿಶಿಂಗ್ ಮಾಡ್ಕೊಂಡಿದ್ದೀನಲ್ಲ ಈಗ ನಾವು ಈ ಬಟ್ಟೆನ ಇದ್ರ ಮೇಲೆ ಇಟ್ಟು ಬಟ್ಟೆ ಸಾಲ್ಟೇಜ್ ಇದ್ದಾಗ್ಲೂ ನೋಡಿ ಈ ತರ ನಾವು ಮಾಡಬಹುದು ಅನ್ನೋದಕ್ಕೋಸ್ಕರ ನೋಡಿ ನಿಮಗೆ ಬಟ್ಟೆ ಜರ್ಗುತ್ತೆ ಅನ್ನೋದಾಯ್ತಂದ್ರೆ ಒಂದು ನೀಡಲ್ ಇಂದ ಟೈ ಮಾಡಿಬಿಟ್ಟು ಈ ತರ ಕಟ್ನ ಮಾಡ್ಕೊಂಡ್ರೆ ನಿಮಗೆ ಎಲ್ಲೂ ಯಾವ ಬಟ್ಟೆನೂ ಒಂಚೂರು ವೇಸ್ಟ್ ಕೂಡ ಆಗಲ್ಲ ಮತ್ತೆ ಕಮ್ಮಿ ಬಟ್ಟೆಯಲ್ಲಿ ಕೂಡ ನಮಗೆ ಬೇಕಾಗಿರೋ ತರ ಬ್ಲೌಸ್ ನ ಸ್ಟಿಚ್ ಮಾಡಬಹುದು ಫ್ರೆಂಡ್ಸ್ ನೋಡಿ ಈಗ ಇದು ಕಟ್ ಮಾಡಾಯ್ತು ಮತ್ತೆ ಈಗ ಪ್ರಿನ್ಸ್ ಕಟ್ ಇದೆಯಲ್ಲ ಅದನ್ನ ಕೂಡ ಕಟ್ ಮಾಡ್ತಾ ಇದೀನಿ ಈ ತರ ತೆಗೆದು ಇದನ್ನ ನೀಡಲ್ ಇಂದ ತೆಗಿಬೇಡಿ ಆ ಪೀಸ್ ಹಾಗೆ ಇರಲಿ ಯಾಕೆಂತಂದ್ರೆ ಬಿಡಿಸಿ ಇದಾಕ್ದಾಗ ಕನ್ಫ್ಯೂಸ್ ಆಗುತ್ತೆ ಮತ್ತೆ ನೋಡಿ ಈಗ ನಾನು ಎಡ್ಜಿಗೆ ಸ್ಟಿಚ್ ನ ಹಾಕೊಂತಾ ಇದೀನಿ ಪ್ರಿನ್ಸ್ ಕಟ್ದು ಇದು ಸೆಂಟರ್ ಇದೆಯಲ್ಲ ಅದಕ್ಕೆ ನಾನೀಗ ಎಡ್ಜಿಗೆ ಸ್ಟಿಚ್ ಹಾಕೋತಾ ಇದ್ದೀನಿ ಮತ್ತೆ ನೆಕ್ ಹತ್ರನೂ ಅಷ್ಟೇ ಮೇನ್ ಫ್ಯಾಬ್ರಿಕ್ಗೆ ಸೇರಿಸಿ 1/2 ಇಂಚಿಗೆ ಮಾತ್ರನೇ ಸ್ಟಿಚ್ ಹಾಕಿ 1/2 ಇಂಚ್ ಎಲ್ಲ ತಗೋಬೇಡಿ ಯಾಕಂದ್ರೆ ನೀವು ಸ್ಟಿಚಿಂಗ್ ಎರಡು ಪ್ರಿನ್ಸ್ ಕಟ್ನ ಸೇರಿಸಿದಾಗ ಅಲ್ಲಿ ಅರ್ಧ ಅರ್ಧ ಹೋಗುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ನೀವು ಏನಕ್ಕೆ ಅಂತಂದ್ರೆ ಬಟ್ಟೆ ಜರುಗಬಾರ್ದು ಅದು ತುಂಬಾ ತೆಳು ಇರುತ್ತೆ ಟ್ರಾನ್ಸ್ಪರೆಂಟ್ ಕ್ಲಾತ್ ಅಲ್ವಾ ಅದಕ್ಕೋಸ್ಕರ ಈ ತರ ನಾವು ಸ್ಟಿಚ್ ನ ಹಾಕೊಂಬೇಕು ಮತ್ತೆ ನೆಕ್ ಹತ್ರ ಕೂಡನು ಅಷ್ಟೇ
ಅಲ್ಲಿ ಏನು ಹಾರ್ಟ್ ಶೇಪ್ ತರ ಬಂದಿದೆ ಅಲ್ಲಿ ಕೂಡನು ಈಗ ನಾನು ಸ್ಟಿಚ್ ನ ಹಾಕ್ತಾ ಇದೀನಿ ಫ್ರೆಂಡ್ಸ್ ಈ ತರ ಸ್ಟಿಚ್ ಹಾಕಬೇಕಾದ್ರೆ ಬಟ್ಟೆ ಏನಾದರೂ ಜರ್ಗತೆ ಅನ್ನೋದಾಯ್ತು ಅಂದ್ರೆ ಆದಷ್ಟು ಟೈ ಮಾಡ್ಕೊಂಡು ಹಾಕಿದ್ರೇನೆ ನಿಮಗೆ ಬೆಸ್ಟ್ ಫ್ರೆಂಡ್ಸ್ ಯಾಕಂತಂದ್ರೆ ಬಟ್ಟೆ ಇಲ್ಲೂ ಜರ್ಗದು ಇಲ್ಲ ಮತ್ತೆ ಸ್ಟಿಚಿಂಗ್ ಮಾಡಬೇಕಾದ್ರೆ ತುಂಬಾ ನಿಧಾನ ಆಗದು ತಪ್ಪುತ್ತೆ ಫಾಸ್ಟ್ ಆಗಿ ಮಾಡ್ಕೊಬಹುದು ನೋಡಿ ಯಾವ ತರ ಬಂದಿದೆ ಅಂತ ಈಗೆಲ್ಲೂ ಬಟ್ಟೆ ಜರ್ಗಲ ಮತ್ತೆ ಸೈ ಶೇಪ್ ಅತ್ರ ಮತ್ತೆ ನೆಕ್ ಎಲ್ಲಾ ಕಟ್ ಮಾಡಿಲ್ಲ ಈಗ ನೆಕ್ ಕಟ್ ಮಾಡ್ತಾ ಇದೀನಿ ನೋಡಿ ಇದು ಬೋಟ್ ನೆಕ್ ಅದರಿಂದ ನೋಡಿ 4 ಮತ್ತೆ 3 2 ತಗೊಂಡಿದ್ದೀನಿ ಅದು ಟ್ರಾನ್ಸ್ಪರೆಂಟ್ ಕಾಣಬೇಕಲ್ವಾ ಫ್ರೆಂಡ್ಸ್ ಇಲ್ಲ ಅಂತಂದ್ರೆ ಲುಕಿಂಗ್ ಚೆನ್ನಾಗಿ ಬರಲ್ಲ ಸೋ ಅದಕ್ಕೆ ಈಗ ನಾನು ನೆಕ್ ನ ಕಟ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ನೆಕ್ ಕಟ್ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾಡಿ ಈಗ ನಾನು 3 ಇಟ್ಟಿದ್ದೀನಿ ಸೋ ಸ್ಟಿಚ್ ಆದ ಮೇಲೆ 3 ಹೊರೆ ಬರುತ್ತೆ ನಿಮಗೆ ಎಷ್ಟು ಬೇಕು ಅನ್ನೋದನ್ನ ಫಸ್ಟ್ ನೋಡ್ಕೊಂಡು ಅದಕ್ಕಿಂತ 1/2 ಇಂಚ್ ಕಮ್ಮಿನ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಈಗ ನಾನು ಸೈ ಶೇಪ್ ನ ಕಟ್ ಮಾಡಿಲ್ಲ ನೋಡಿ ಇಲ್ಲಿ ಬ್ರಾಡ್ನೆಸ್ ಬಂದು 8 ಬಂದಿದೆ ಸೆಂಟ್ರಿಗೆ ನಾನು ಯಾಕಂದ್ರೆ 4 ಇಟ್ಟಿರೋದ್ರಿಂದ ನಾವೀಗ ಲೈನಿಂಗ್ ನ ಕಟ್ ಮಾಡಿ ತೆಗೆದಿದ್ವಲ್ಲ ಅದರಿಂದನೇ ಇಟ್ಬಿಟ್ಟು ಬೇಕಾದ್ರೆ ಸೈ ಶೇಪ್ ಅಂದ್ರೆ ಹಾರ್ಮೋಲ್ ಶೇಪ್ ನ ಕೊಡಬಹುದು ಫ್ರೆಂಡ್ಸ್ ನೋಡಿ ಈ ತರ ನಾನು ಕೊಟ್ಕೊಂಡಿದ್ದೀನಿ ಇದು ಆದ್ಮೇಲೆ ನೋಡಿ ಇಲ್ಲಿ ಪ್ರಿನ್ಸ್ ಕಟ್ ಕಟ್ ಮಾಡಿದೀವಲ್ಲ ಇದನ್ನ ಕೂಡನೇ ಕಾಲ್ ಕಾಲ್ ಇಂಚಿಗೆ ಸೇರಿಸಿ ಲೈನಿಂಗ್ ಮತ್ತೆ ಮೇನ್ ಫ್ಯಾಬ್ರಿಕ್ ಗೆ ಸ್ಟಿಚ್ ನ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ನೀವು ಕ್ಲೀನ್ ಆಗಿ ಕಾಲ್ ಕಾಲ್ ಇಂಚಿಗೆ ಹಾಕಿದ್ದೀನಿ ಈಗ ನಾವು ಸೆಂಟರ್ ಪೀಸ್ ಮತ್ತೆ ಇದು ಎರಡು ಪೀಸ್ ನ ಕ್ಲೀನ್ ಆಗಿ ಜಾಯಿನ್ ನ ಮಾಡ್ಕೋಬೇಕು ಜಾಯಿನ್ ಮಾಡಬೇಕಾದ್ರು ಅಷ್ಟೇ ಏಕದಂ ಎಲ್ಲಿ ಅಂದ್ರೆ ಆಗೆಲ್ಲ ಸ್ಟಿಚ್ ಹಾಕಬೇಡಿ ನೀವಿಗೆ ಕಾಲ್ ಕಾಲ್ ಇಂಚಿಗೆ ಮಾರ್ಕ್ ಮಾಡಿದಿರಾ ಅದರ ಪಕ್ಕಕ್ಕೆ ಕರೆಕ್ಟ್ ಆಗಿ ಆ ಸ್ಟಿಚ್ ಮೇಲೆ ಸ್ಟಿಚ್ ಹಾಕಿದ್ರೆ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್ ಯಾಕೆ ಅಂತಂದ್ರೆ ನಾವು ಇಲ್ಲಿ ಬಟ್ಟೆ ಕೂಡ ಎಷ್ಟಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸಿದಿನಿ 55 ಸೆಂಟಿಮೀಟರ್ ಇದೆ ಸೋ ಅದಕ್ಕೋಸ್ಕರ ಮತ್ತೆ ನಾವು ಜಾಸ್ತಿ ಹಿಡಿದು ಎಲ್ಲ ಸ್ಟಿಚ್ ಹಾಕಿದ್ರೆ ಬ್ಲೌಸ್ ದು ಲುಕಿಂಗ್ ಹೊರಟೋಗುತ್ತೆ ಇಲ್ಲಿ ಏನಿದ್ರು 1/2 ಇಂಚ್ ಒಳಗಡೆ ಸ್ಟಿಚ್ ಆದ್ರೇನೆ ಮಾತ್ರ ಅದು ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್ ಮತ್ತೆ ಸ್ಟಿಚ್ ಹಾಕಬೇಕಾದ್ರೆ ಕ್ಲೀನ್ ಆಗಿ ಅದು ಯಾವ ಶೇಪ್ ಕಟ್ ಮಾಡಿದೀವಿ ಹಾಗೆ ಕೂರ್ಸಿ ಅವಾಗ ನಿಮಗೆ ನೋಡಿ ಲುಕಿಂಗ್ ಚೆನ್ನಾಗಿ ಬರುತ್ತೆ ಇಲ್ಲಿ ಸೆಂಟ್ರಿಗೆ ಬೇಕು ಅಂದ್ರೆ ಪೈಪಿಂಗ್ ಕೊಡಬಹುದು ಅವ್ರು ಪೈಪಿಂಗ್ ಎಲ್ಲ ಬೇಡ ಅಂತ ಹೇಳಿರೋದ್ರಿಂದ ನಾನು ಯಾವುದೇ ತರ ಪೈಪಿಂಗ್ ಕೊಟ್ಟಿಲ್ಲ ಮತ್ತೆ ಕಫ್ ಕೂಡ ಕೊಡಬಹುದು ಅವ್ರು ಬೇಡ ಅಂತ ಹೇಳಿದ್ದಾರೆ ಸೋ ಅದಕ್ಕೋಸ್ಕರ ಜಸ್ಟ್ ನಾನು ಪ್ರಿನ್ಸ್ ಕಟ್ ನ ಸ್ಟಿಚ್ ನ ಮಾಡಿದ್ದೀನಿ ನೋಡ್ತಾ ಇರಬಹುದು ಈಗ ನಾವಿಲ್ಲಿ ಕರೆಕ್ಟ್ ಆಗಿ ಸೈಡ್ ಸ್ಟಿಚ್ ಆಯ್ತು ಅಂದ್ರೆ ಪರ್ಫೆಕ್ಟ್ ಆಗಿರುತ್ತೆ ಮತ್ತೆ ನೆಕ್ ಫಿನಿಶಿಂಗ್ ಒಂದು ಬಾಕಿ ಇದೆ ಫ್ರೆಂಡ್ಸ್ ಇನ್ ಆಲ್ಮೋಸ್ಟ್ ರೆಡಿ ಆಗಿದೆ ಇದು ಮತ್ತೆ ನೆಕ್ ಫಿನಿಶಿಂಗ್ ಮಾಡಬೇಕಾದ್ರೆ ಕ್ರಾಸ್ ಪೀಸ್ ನ ಕಟ್ ಮಾಡ್ಕೊಂಡು ಫಿನಿಶಿಂಗ್ ಮಾಡಬೇಕು ನೋಡಿ ಮತ್ತೆ ಕ್ರಾಸ್ ಪೀಸ್ ನ ಕಟ್ ಮಾಡಿ ಫಿನಿಶಿಂಗ್ ಮಾಡಬೇಕಾದ್ರೆ ಕ್ರಾಸ್ ಬಟ್ಟೆಯಲ್ಲೇ ಕಟ್ ಮಾಡಬೇಕು ಮತ್ತೆ ಎಡ್ಜ್ ಕೂಡ ಈ ತರ ಆಪೋಸಿಟ್ ತರ ಇರೋ ತರ ನೋಡ್ಕೊಂಡು ಸ್ಟಿಚ್ ಹಾಕಿ ಸ್ಟಿಚ್ ಹಾಕಬೇಕಾದ್ರೆ ಕ್ಲೀನ್ ಆಗಿ ಟರ್ನಿಂಗ್ ಸಿಮ್ ಕೂಡ ಹಾಕ್ಬಿಡಿ ಫ್ರೆಂಡ್ಸ್ ಯಾಕಂತಂದ್ರೆ ಅದು ಕ್ರಾಸ್ ಪೀಸು ಲೂಸ್ ಆಗಿ ಏನು ಬಿಚ್ಕೋಬಾರ್ದು ಮತ್ತೆ ಇಲ್ಲಿ ಎಕ್ಸ್ಟ್ರಾ ಏನ್ ಕಚ್ಚ ಇದೆ ಇದನ್ನೆಲ್ಲ ಟ್ರಿಮ್ ಮಾಡ್ಬಿಡಿ ಈ ತರ ಎಲ್ಲಾನು ಸ್ಟಿಚ್ ಮಾಡ್ಕೊಂಡು ನೋಡಿ ಈ ತರ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಾನು ಇಲ್ಲಿ ನೆಕ್ ಗೆ ಕ್ರಾಸ್ ಪೀಸ್ ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಈ ತರ ನಾವು ಅಟ್ಯಾಚ್ ಮಾಡಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಒಳಗಡೆ ಇರುತ್ತಲ್ಲ ಆ ಕಚ್ಚನ ಕರೆಕ್ಟ್ ಆಗಿ ನ್ಯಾಚ್ ಮಾಡಬೇಕು ನ್ಯಾಚ್ ನೀವು ಕರೆಕ್ಟ್ ಆಗಿ ಮಾಡಿದ್ರೆ ಅದು ಕರೆಕ್ಟ್ ಆಗಿ ಟರ್ನ್ ಆಗುತ್ತೆ ಆ ತರ ಟರ್ನ್ ಆಯ್ತು ಅಂತ ಅಂದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿರುತ್ತೆ ಈಗ ನೋಡ್ತಾ ಇರಬಹುದು ಫ್ರೆಂಡ್ಸ್ ನೋಡಿ ಈ ತರ ನಾವು ಕಚ್ಚ ಏನಿದೆ ಅದನ್ನ ಫೋಲ್ಡ್ ಮಾಡಿ ಇಲ್ಲಿಗೆ ಸ್ಟಿಚ್ ನ ಹಾಕ್ಬೇಕು ಅದು ಏನು ನ್ಯಾಚ್ ಮಾಡಿದೀವಿ ಅದಷ್ಟು ಈ ಬಟ್ಟೆಯಲ್ಲಿ ಕವರ್ ಆಗಬೇಕು ಫ್ರೆಂಡ್ಸ್ ಅವಾಗ ಏನಾಗುತ್ತೆ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸೊ ಈಗ ನಾನು ಈ ಎಡ್ಜಿಗೆ ಸ್ಟಿಚ್ ನ ಹಾಕ್ತಾ ಇದ್ದೀನಿ ಆ ಕಡೆ ಎಡ್ಜಿಗಲ್ಲ ಸೊ ಈಗ ನಾವು ಏನು ಫೋಲ್ಡ್ ಮಾಡ್ತೀವಿ ಆ ಕಚ್ಚ ಏನಿದೆ ಅದು ಒಳಗಡೆ ಹೋಗುತ್ತಲ್ಲ ಅದ್ರ ಎಡ್ಜಿಗೆ ನಾನೀಗ ಸ್ಟಿಚ್ ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಈ ತರ ನಾವು ಸ್ಟಿಚ್ ಹಾಕಾದ್ಮೇಲೆ ಕಚ್ಚ ಏನಿರುತ್ತೆ ಅದನ್ನ ಟ್ರಿಮ್ ಮಾಡ್ಬಿಡಿ ಇಲ್ಲಿ ಇದೆ ನೋಡಿ ಇದನ್ನ ಟ್ರಿಮ್ ಮಾಡ್ಬಿಟ್ಟು ಹೀಗೆ ಟರ್ನ್ ಮಾಡಿ ಸ್ಟಿಚ್ ಹಾಕಿದ್ರೆ ಆಲ್ಮೋಸ್ಟ್ ನೆಕ್ ಫಿನಿಶಿಂಗ್ ಆದಾಗೆ ಫ್ರೆಂಡ್ಸ್ ಈ ಟ್ರಾನ್ಸ್ಪರೆಂಟ್ ಬ್ಲೌಸ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್